ಎಲ್ಲರಿಗೂ ನಮಸ್ಕಾರಗಳು. ದ್ವಿತೀಯ ಬಿಎಸ್ಸಿಯ ಕನ್ನಡ ಭಾಷೆಗೆ ಸಂಬಂಧಪಟ್ಟ ಒಂದು ಗದ್ಯದ ಒಂದು ಭಾಗ ಒಂದೇ ಭಾಷೆ ಸಾಲಾಧೆಯನ್ನು ವೈರು ನಾಗಭೂಷಣರವರು ಬರೆದಿರತಕ್ಕಂಥ ಭಾಗ. ಭಾಷೆ ಏನಿದೆ ನಿಂತಾನೆ ಇರಲ್ಲ, ಹರಿಯುತ್ತಾ ಇರುವಂತಹ ಒಂದು ಪ್ರವಾಹ ಇದ್ದಾರೆ. ಹೇಗೆ ಕಾಲ ಬದಲಾಗ್ತಾ ಇರ್ತದೋ ಅದೇ ರೀತಿಯಂತೆ ಭಾಷೆ ಬೆಳೀತಾ ಇದ್ರೆ ಬದಲಾಗ್ತಾ ಇರ್ತದೆ. ಭಾಷೆ ತನ್ನಾಗಿರ್ತಕ್ಕಂತಹ ಪದಗಳನ್ನ, ಪದಪುಂಜಗಳನ್ನ, ವ್ಯಾಕರಣಾಂಶಗಳನ್ನ ಕಳೆದುಕೊಳ್ತಾ ಹೋಗ್ಬೋದು, ಅಥವಾ ಆ ಭಾಷೆ ಹೊಸದನ್ನ ತನ್ನೊಳಗೆ ಅದು ಒಡಕು ಮಾಡುತ್ತಾನೆ, ಅದು ಹೊಸತನ್ನ ಸ್ವೀಕರಿಸ್ತಾನೆ ಎಂದು. ಹಾಗಾಗಿ ಭಾಷೆ ಎಂದರ ಏನು ಅನ್ನುವಂತಹ ಒಂದು ಪ್ರಶ್ನೆಗೆ ಉತ್ತರವನ್ನು ಕಂಡುಕೊಳ್ತಾ ಹೋಗಬೇಕಾದ್ರೆ ಆ ಭಾಷೆಯ ಉದ್ಯಮ, ಆ ಭಾಷೆಯ ವಿಕಾಸ ಮತ್ತು ಆ ಭಾಷೆಯ ಒಟ್ಟು ಪದಪುಂಜಗಳು ಅಥವಾ ಪದ ಕೋಶವನ್ನು ನಾವು ಗಮನಿಸಿಕೊಳ್ಬೇಕಾಗ ಇವೆಲ್ಲದರ ಒಟ್ಟು ಒಂದು ಭಾಷೆಯ ಕೊಟ್ಟರೆ ಇವೆಲ್ಲದರ ಒಟ್ಟು ಒಂದು ತಿಳುವಳಿಕೆ ಅಧ್ಯಯನ ಏನಿದೆ ಅದನ್ನು ನಾವು ಭಾಷಾ ವಿಜ್ಞಾನ ಅಂತೇಳಿ ಕರೆಯುತ್ತೇವೆ. ಹಾಗಾಗಿ ಭಾಷೆ ಎಂಬುದು ಭಾಷಾ ವಿಜ್ಞಾನ ಅನ್ನೋದೇನಿದೆ ಅದು ಕಾಲದಿಂದ ಕಾಲಕ್ಕೆ ಅದು ವಿಸ್ತಾರ ಹೊಸ ಆಯಾಮವನ್ನು ಪಡ್ಕೊಂಡು ಅದು ವಿಸ್ತಾರವಾಗ್ತಾನೆ ಹಾಗೆ. ಹಾಗಾಗಿ ಒಂದು ಕಾಲದ ಭಾಷೆ ಏನಿದೆ, ಒಂದು ಕಾಲದಲ್ಲಿ ಹುಟ್ಟಿ ಬೆಳೆದ ಭಾಷೆ ಏನಿದೆ, ಇವತ್ತು ಅದು ಇಲ್ಲದೇ ಇದೆ. ಇವತ್ತು ಹೊಸದಾದಂತಹ ಒಂದು ಭಾಷೆ ಅದು ಹುಟ್ಟಿಕೊಂಡು ಅದು ಹೊಸದಾದಂತಹ ಒಂದು ಭಾಷೆ ಅದು ರಚನೆ ಆಗಿದೆ. ಇಡೀ ಜಗತ್ತನ್ನು ಗಮನಿಸಿಕೊಂಡ್ರೆ ಸಾವಿರಾರು ಭಾಷೆಗಳು ಹುಟ್ಟುಕೊಂಡಿವೆ, ಅದರಲ್ಲಿ ಕೆಲವಾರು ಭಾಷೆಗಳು ನಶಿಸಿ ಹೋಗಿವೆ, ಇನ್ನು ಕೆಲವು ಹೊಸ ಭಾಷೆಗಳು ಹುಟ್ಟಿಕೊಂಡು ಬೆಳೆದನ್ನು ಗಮನಿಸಿಕೊಳ್ಳುತ್ತೆ. ಇನ್ನೊಂದು ಪ್ರಶ್ನೆ ಬರ್ತಾರೆ ವಿದ್ಯಾರ್ಥಿಗಳೇ, ಯಾಕೆ ನಮಗೆ ಹಲವು ಭಾಷೆಗಳು ಬೇಕು, ಒಂದೇ ಭಾಷೆಯಲ್ಲಿ ಸಾಕಾಗುವುದು ಅನ್ನೋ ಪ್ರಶ್ನೆ ನಮ್ಮೊಳಗೆ ಉಂಟಾಗ. ಒಂದೇ ಭಾಷೆಯಲ್ಲಿ ವ್ಯವಹಾರಕ್ಕೆ ಸುಲಭ ಸಾಧ್ಯವಲ್ಲ, ಇಡೀ ಜಗತ್ತಲ್ಲಿ ಒಂದೇ ಭಾಷೆ ಇದ್ರೆ ಇಡೀ ಜಗತ್ತಲ್ಲಿ ಎಲ್ಲರೂ ವ್ಯವಹರಿಸುವುದಕ್ಕೆ ಅದು ಸುಲಭ ಆಗ್ತದೆ ಇವತ್ತು ಪ್ರಶ್ನೆ ಬರ್ತದೆ. ಅದು ಕೇವಲ ಒಂದು ಭಾಷೆಯನ್ನ ಎರಡು ಅಕ್ಷರದ ಒಂದು ಪದವಾಗಿ ಮಾಡಿಕೊಳ್ಳದೆ ಅಥವಾ ಒಂದು ಭಾಷೆಯನ್ನ ಒಂದು ಆಡುವಂತಹ ಮಾತು ಅಥವಾ ಬರೀತಕ್ಕಂತಹ ಬರವಣಿಗೆ ಅನ್ನುವಂತಹ ನೆಲೆಯಲ್ಲಿ ಕಾಣದೆ ಒಂದು ಭಾಷೆಯನ್ನ ಒಂದು ಒಂದು ಆ ಮಣ್ಣಿನ ಒಂದು ಸಂಸ್ಕೃತಿ ಅನ್ನೋದನ್ನು ನಾವು ಯೋಚನೆ ಮಾಡ್ತಾ ಹೋದರೆ ಈ ಪ್ರಶ್ನೆಗಳಿಗೆ ನಾವು ಉತ್ತರವನ್ನು ನಾವು ನಮ್ಮಲ್ಲೇ ಕಂಡುಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಒಂದೇ ಭಾಷೆ ಸಾಲದೆ ಅನ್ನುವಂತಹ ಪ್ರಶ್ನೆಯನ್ನು ಎತ್ತಿಕೊಂಡೇ ಭಾಷೆಯ ಬೆಳವಣಿಗೆ ಉದಮ ವಿಕಾಸಗಳ ಕುರಿತ ತಂದೆ ಅಂತ ಅಂಶಗಳನ್ನು ತಂದೆ ಅಂತ ಅಭಿಪ್ರಾಯಗಳನ್ನು ವೈಎಲ್ ನಾಗಭೂಷಣರು ಇಲ್ಲಿ ದಾಖಲಾತಿ ಮಾಡಿಕೊಳ್ತಕ್ಕಂಥ ಲೋಕದಲ್ಲಿರುವಂತಹ ಮನುಷ್ಯರ ದೇಹ ರಚನೆ ಎಲ್ಲ ಒಂದೇ ಇದೆ, ಮೆದುಳು ಒಂದೇ ಇದೆ, ಆದರೆ ಇಷ್ಟೊಂದು ಸಾವಿರಾರು ಸುಮಾರು 7,000 ಬೇರೆ ಬೇರೆ ಭಾಷೆಗಳು ಯಾಕೆ ಇವೆ? ಜಗತ್ತಿನ ಜನರೆಲ್ಲ ಒಂದೇ ಭಾಷೆಗಿದ್ದರೆ ಎಷ್ಟು ಚೆನ್ನಾಗಿರುತ್ತಿತ್ತು? ಜಗತ್ತಿನ ಜನರಿಗೆಲ್ಲ ಒಂದೇ ಭಾಷೆಯಿಂದ ಎಷ್ಟು ಚೆನ್ನಾಗಿರುತ್ತೆ, ಪರಸ್ಪರ ಮಾತು ಅರ್ಥ ಆಗ್ತಿತ್ತು, ವಿದೇಶಿ ಭಾಷೆಗಳನ್ನು ಕಲಿಯುವ ತೊಡಕು ಇರುತ್ತಿರಲಿಲ್ಲ, ಆಡಳಿತ ಸುಲಭವಾಗ್ತಾ ಇತ್ತು, ವ್ಯಾಪಾರ ವಾಣಿಜ್ಯ ಸಲೀಸಾಗ್ತಿತ್ತು, ಭಾಷೆಗಳು ಸಾಹಿತ್ಯಕ್ಕೆ ಎಂದು ಗೋಳಾಡ್ತಾರಲ್ಲ ಹಾಗೆ ಭಾಷೆಗಳು ಕಡಿಮೆಯಾಗಿ ಒಂದೇ ಭಾಷೆ ಉಳಿದರೆ ಒಳ್ಳೆಯದೇ. ಈಗ ಯೋಚನೆ ಮಾಡುವಂಥ ಜನಗಳು ಈ ಜಗತ್ತಲ್ಲಿ ಸಾಕಷ್ಟು ಜನ ಇದ್ದಾರೆ, ಯಾಕಂದ್ರೆ ಮನುಷ್ಯನ ದೇಹದ ರಚನೆ ಒಂದೇ ಆಗಿಲ್ಲ, ಸಾವಿರಾರು ಭಾಷೆಗಳು
ಯಾಕೆ ಬೇಕಿತ್ತು ಅಂತ ಪ್ರಶ್ನೆ ಬರುತ್ತೆ. ಒಂದೇ ಭಾಷೆ ಇದ್ರೆ ನಮ್ಮ ಎಲ್ಲ ವ್ಯವಹಾರಗಳು, ನಮ್ಮ ಪರಸ್ಪರ ಎಲ್ಲ ಮಾತುಕತೆಗಳು ಒಂದೇ ಆಗಿದ್ರೆ ಸುಲಭ ಸಾಧ್ಯವಾಗುತ್ತಿತ್ತು ಗ್ರಹಿಸುವುದಕ್ಕೆ ಅನ್ನುವಂತ ಅಭಿಪ್ರಾಯವನ್ನು ಹೇಳಿಕೊಳ್ಳುವರಿಂದ ಪ್ರಭುತ್ವ ದೃಷ್ಟಿಯಲ್ಲಿ ಆಡಳಿತ ಮಾಡುವುದಕ್ಕೆ ಸಾಧ್ಯವಾಗ್ತಾ ಇತ್ತು, ಸುಲಭವಾಗ್ತಾ ಇತ್ತು, ವಾಣಿಜ್ಯ ವ್ಯವಹಾರಗಳೆಲ್ಲರೂ ಸುಲಭವಾಗಿ ನಮಗೆ ಪರಿಗಣಿಸ್ತಾ ಇತ್ತು. ಅನ್ಯ ಭಾಷೆಗಳು ಯಾವುದೇ ಒಬ್ಬ ಮಾತೃಭಾಷಿಕನಿಗೆ ಬೇರೆ ಭಾಷೆಯನ್ನ ಕಲಿಯುವುದು ಏನಿದೆ ಅದು ದೊಡ್ಡ ಸಾಹಸವಾಗಿ ನಮ್ಮ ಮುಂದೆ ಈ ಒಂದು ಸವಾಲಾಗಿ ಈ ರೀತಿಯ ಸವಾಲು ಒಂದೇ ಭಾಷೆಯಲ್ಲಿ ಸವಾಲುಗಳು ನಮ್ಮ ಮುಂದೆ ಇರುತ್ತಿರಲಿಲ್ಲ. ಹಾಗಾಗಿ ಜಗತ್ತಲ್ಲಿ ಒಂದೇ ಭಾಷೆ ಇದ್ರೆ ಒಳ್ಳೆಯದೇ ಅಲ್ವಂತ ಅಭಿಪ್ರಾಯವನ್ನ ಬಹಳಷ್ಟು ಜನ ಹಾಕಿಕೊಳ್ಳುವುದಿದೆ. ಅಥವಾ ತೀರಾ ಎಷ್ಟು ಅತಿರೇಕದಲ್ಲಿರುವಲ್ಲ ಇದನ್ನು ನಮ್ಮ ಭಾಷೆಗೆ ಸದ್ಯಕ್ಕೆ ಅಪಾಯವಿಲ್ಲ. ಜಗತ್ತಿನ ಯಾವುದೋ ಮೂಲೆಯಲ್ಲಿ ಯಾವುದೋ ಭಾಷೆ ಮರಣಿಸಿದರೆ ಅದನ್ನ ಕಟ್ಟಿಕೊಂಡು ನಮಗೇನು ಅನ್ನುವಂತ ಉದಾಸೀನ ತೋರುವ ಜನರನ್ನು ತೀರಾ ದೊಡ್ಡ ಸಂಖ್ಯೆ. ಈ ರೀತಿ ಒಂದೇ ಭಾಷೆ ಇದ್ರೆ ಸಾಧ್ಯತೆ ಅನ್ನುವಂತ ಪ್ರಶ್ನೆ ಮಾಡ್ತಕ್ಕಂಥ ಜನಗಳ ಒಟ್ಟಿಗೆ ಸದ್ಯಕ್ಕೆ ನಮ್ಮಲ್ಲಿ ನಮ್ಮ ಭಾಷೆಗೆ ತೊಂದರೆ ಇಲ್ಲ. ಮಗ ಬೇರೆ ಭಾಷೆ ಎಷ್ಟೋ ತಪ್ಪು ಹೋದ್ರೆ ಏನಾಗಿತ್ತು ಅಂತ ನಂಬಿ ಹಾಕಿ ಹೇಳಬಾರಕತೆ. ಹಾಗೆ ಸದ್ಯಕ್ಕೆ ನಮ್ಮ ಭಾಷೆಗೆ ಅಪಾಯವಿಲ್ಲ. ಜಗತ್ತಿನ ಯಾವುದೋ ಒಂದು ಮೂಲೆಯಲ್ಲಿ ಯಾವುದೋ ಒಂದು ಭಾಷೆ ಹೋಗ್ತೋಗಿದೆ, ನಾವೇ ತಲೆ ಬಿಸಿ ಮಾಡಿಕೊಳ್ಬೇಕು ಅನ್ನುವಂಥ ಉದಾಸೀನ ಪ್ರವೃತ್ತಿಯ ಜನಗಳು ಬೇಕಾದಷ್ಟು ಸಂಖ್ಯೆಯಲ್ಲಿ ಇನ್ನು ಕೆಲವರಿಲ್ಲ. ಅದಕ್ಕೆ ಅದಕ್ಕಿಂತ ವಿರುದ್ಧವಾದ ವ್ಯವಹಾರ ಇದು ಮೂರನೇ ವರ್ಗ. ಒಂದೇ ವರ್ಗ ಎಂದರೆ ಒಂದೇ ಭಾಷೆ ಇದ್ದ ಸಾಧ್ಯ. ಎರಡನೇ ಭಾಷೆ ನಮ್ಮ ಭಾಷೆ ಓದಕ್ಕಿಂತ ಸಾಕು, ಬೇರೆಯವರ ಭಾಷೆ ಇದ್ದರೆ ಏನಿಲ್ಲ ಎಂದು ನಮಗೆ ತಲೆ ಬಿಸಿ. ಮೂರನೇ ವರ್ಗ ಎಂತಂದ್ರೆ ಮಾತೃಭಾಷೆಗೆ ಅಪಾಯವಿದೆ ಅನ್ನುವ ಮಾತು ಕಿವಿಗೆ ಬೀಳುತ್ತಿದ್ದಂತೆ ಭಾವುಕರಾಗಿ ಮೈಮರೆಯುತ್ತಾ ಬರ್ತಾರೆ. ನಮ್ಮ ಭಾಷೆಗೆ ಅಪಾಯವಿದೆ ಎಂದು ಒಂದಿಷ್ಟು ಅನಿಸಿದರು ಉದ್ವಿಗ್ನವಾಗಿ ಮೇಲೆರಕುವಂತ ಜನರು ಇದ್ದಾರೆ. ನಮ್ಮ ಭಾಷೆಗೆ ಅಪಾಯ ಇದೆ, ಮಾತೃಭಾಷೆಗೆ ಅಪಾಯವಿದೆ ಅನ್ನುವಂತ ಮಾತು ಕಿವಿಗೆ ಬಿದ್ದ ಕ್ಷಣ ಅವರು ಮೈಮರೆತು ಬಿಡ್ತಾರೆ. ಏನೋ ಪ್ರಪಂಚಗಳಿಗಿಂತ ರೀತಿಯಲ್ಲಿ ವಿವಾದಿಸತಕ್ಕಂಥ ಜನಗಳು ಅಹಂಕಾರ ಈ ರೀತಿ ನಾವು ಕಾಣ್ತೇವೆ. ಇದು ಮೂರನೇ ವರ್ಗದ ಜನರ ಮನಸ್ಸು. ಇವರೆಡೆಗೂ ತಪ್ಪು ನಿಲುವು. ಈ ರೀತಿಯ ನಿಲುವು ಏನಿದೆ, ಈ ರೀತಿಯ ಯೋಚನೆ ಏನಿದೆ, ಒಂದೇ ಭಾಷೆ ಇರಬೇಕು, ಬೇರೆ ಭಾಷೆ ಸತ್ರ ಏನೋ ಬದುಕಿದ್ರೆ ನಮ್ಮ ಭಾಷೆ ಹೋದ್ರೆ ಸಾಕು, ಈ ರೀತಿಯ ಯೋಚನೆಗಳೇನಿವೆ, ಇದು ಒಂದು ರೀತಿಯ ತಪ್ಪು ಯೋಚನೆ. ಭಾಷೆಗಳ ವೈವಿಧ್ಯ ಮಹತ್ವ, ವೈವಿಧ್ಯದ ಮಹತ್ವ ಏನು ಅನ್ನೋದು ಸ್ಥೂಲವಾಗಿ ಅಂದ್ರೆ ನಮ್ಮ ಮಡಿ ಮನಸ್ಸಿಗೆ ಇಳಿಯಬೇಕಾದ ಯಾರು ತಪ್ಪಪ್ಪ ಅಂದ್ರೆ ಭಾಷೆ ಯಾಕೆ ಬೇಕು, ಅದರ ಮಹತ್ವ ಏನು ಅನ್ನೋದು ಒಂದು ಸ್ವಲ್ಪ ಸೂಕ್ಷ್ಮವಾಗಿ ಅಂತ ಮೇಲ್ನೋಟಕ್ಕಾದ್ರೂ ನಾವು ತಿಳ್ಕೊಳ್ಬೇಕಾದ ಭಾಷೆ ಅಂದ್ರೆ ಶಬ್ದ ಸಂಪತ್ತು ಏನು ಮಹತ್ವ ಅಂದ್ರೆ ಭಾಷೆ ಅಂದ್ರೆ ಶಬ್ದ ಸಂಪತ್ತು ಬಹಳ ಸ್ಪಷ್ಟವಾಗಿ ಆ ಭಾಷಿಕರ ಭೌತಿಕ ಮತ್ತು ಸಾಮಾಜಿಕ ಪರಿಕರಗಳನ್ನು ಪ್ರತಿಭಟಿಸುತ್ತದೆ. ಭಾಷೆಯಲ್ಲಿರ್ತಕ್ಕಂಥ ಪದಕೋಶ ಅಥವಾ ಅದರ ಶಬ್ದ ಸಂಪತ್ತು ಅಂತ ಹೇಳ್ತೇವೆ ಇವರು, ಅದು ಆಯಾ ಭಾಷೆ. ಕನ್ನಡಿಗರೇ ಕನ್ನಡ ಭಾಷೆಯ ಶಬ್ದ ಸಂಪತ್ತು ಏನಿದೆ ಅದು ಕನ್ನಡಿಗರ ಭೌತಿಕ ಸಾಮಾಜಿಕ ಪ್ರತಿಫಲದ ಸಾಮಾಜಿಕ ಪರಿಸರದ ಪ್ರತಿಬಿಂಬ ಪ್ರತಿಫಲ ಅಂತ ಹೇಳ್ತಾರೆ. ಭಾಷೆಯಂತರ ಸಮಗ್ರ ಶಬ್ದಕೋಶವನ್ನು ಆ ಸಮುದಾಯದ ಗಮನವನ್ನ ಸೆಳೆದ ಎಲ್ಲ ವಿಚಾರ ಆಸಕ್ತಿ ಮತ್ತು ವ್ಯವಹಾರಗಳ ಸಂಕೀರ್ಣವಾದ ಇನ್ವೆಂಟರಿ ಎಂದು ಪರಿಗಣಿಸುತ್ತದೆ. ಒಂದು ಭಾಷೆಯ ಒಂದು ಸಮಗ್ರವಾದ ಪದಕೋಶ ಏನಿದೆ ಆ ಪದಕೋಶ ಅನ್ನೋದು ಏನನ್ನ ಸೂಚಿಸುತ್ತೆ ಅಂತ ಹೇಳಿದ್ರೆ ಅದು ಆ ಭಾಷಿಕ ಅರ್ಥಾತ್ ಆ ಜನಸಮುದಾಯದ ಗಮನವನ್ನು ಸೆಳೆದಿರ್ತಕ್ಕಂಥ ಎಲ್ಲ ವಿಚಾರಗಳು ಆಸಕ್ತಿಗಳು ಮತ್ತು ವ್ಯವಹಾರ ಇವುಗಳ ಸಂಕೀರ್ಣವಾದ ಒಂದು ಸಂಶೋಧನೆ ಇನ್ವೆಂಟರಿ ಅಂತೇಳಿ ಕರೀತಾರೆ. ಯಾವುದೇ ಸಮುದಾಯದ ಇಂತಹ ಶಬ್ದಕೋಶ ನಮಗೆ ದೊರೆತಿದೆ ಆ ಸಮುದಾಯದ ಭೌತಿಕ ಪರಿಸರ ಭಾಷಿಕರ
ಒಂದು ಭಾಷೆಯ ಶಬ್ದಕೋಶ ನಮಗೆ ದೊರೆತು ಅಂತಂದ್ರೆ ಅದು ಆ ಭಾಷೆಯನ್ನು ಆಡ್ತಕ್ಕಂಥ ಜನಸಮುದಾಯ ಅಥವಾ ಆ ಭಾಷಿಕರ ಭೌತಿಕ ಪರಿಸರ ಮತ್ತು ಆ ಭಾಷಿಕರ ಸಂಸ್ಕೃತಿ ಲಕ್ಷಣ ಇವೆಲ್ಲವನ್ನು ತಿಳ್ಕೊಳ್ಳುವುದಕ್ಕೆ ಅದು ಸಾಕಾರ. ಈ ವಿಚಾರವನ್ನು ಹೇಳಿರ್ತಕ್ಕಂಥವರು ಎಡ್ವರ್ಡ್ ಸಫಿರ್ ಅವರು 1912 ಯಾತ್ರವನ್ನು ಆತ ದಾಖಲಿಸಿದರು. ಅದಕ್ಕಿಂತ 100 ವರ್ಷ ಮೊದಲು ಇನ್ನೊಬ್ಬ ಭಾಷಾ ವಿಜ್ಞಾನಿ ಹೇಳ್ತಾರೆ, ವಿಲ್ ಹೆಲ್ಪ್ ವಾನ್ ಹಂಬೋಲ್ಟ್ ಮನುಷ್ಯ ಭಾಷೆಯ ವೈವಿಧ್ಯದ ಬಗ್ಗೆ ಹೇಳ್ತಾ ಇರ್ತಾನೆ. ಅವರು ಏನಂತೇಳಿದ್ರೆ ಈ ವೈವಿಧ್ಯದಲ್ಲಿ ಮನುಷ್ಯರ ವಿಚಾರಗಳ ಬೆಳವಣಿಗೆಯ ಸಾಧ್ಯತೆ ಇರುತ್ತೆ. ಮನುಷ್ಯರಲ್ಲಿರ್ತಕ್ಕಂಥ ವಿಚಾರಗಳು ಬೇರೆ ಬೇರೆ ಆಲೋಚನೆ ಇದೆ, ಈ ವಿಚಾರಗಳ ಬೆಳವಣಿಗೆಯ ಸಾಧ್ಯತೆ ಅನ್ನೋದು ಅದರಲ್ಲಿ ಇದೆ ಅಂತ ಹೇಳ್ತಾರೆ. ಇದು ಭಾಷೆಯ ವೈವಿಧ್ಯತೆಯ ಒಂದು ಲಕ್ಷಣ ಅಂತ ಹೇಳಿದ್ರು. ಪ್ರತಿಯೊಂದು ಭಾಷೆಗೂ ಅದರಂತೆ ಆದ ಅಂತರಂಗದ ರೂಪವಿದೆ ಅಂತೇಳಿ ಆಗ ವ್ಯಾಖ್ಯಾನ. ಲೋಕವನ್ನು ವ್ಯಾಖ್ಯಾನಿಸುವ ಅದರಂತೆ ತಾಕತ್ತು ಆ ಭಾಷೆಗೆ ಇದೆ ಅಂತ ಹೇಳ್ತಾರೆ. ಯಾವುದೇ ಒಂದು ಭಾಷೆ ಇದೆ, ಆ ಭಾಷೆಗೆ ಯಾವುದೇ ಒಂದು ಒಂದು ಲೋಕವನ್ನು ಒಂದು ವ್ಯಾಖ್ಯಾನಿಸತಕ್ಕಂಥ ಶಕ್ತಿಯ ಬಗ್ಗೆ ತಾಕತ್ತು ಹೊಂದಿದೆ, ಕೆಪಾಸಿಟಿಯ ಬಗ್ಗೆ ಇದೆ, ಅದು ಆ ಭಾಷೆಗೆ ಹೇಳಿ ಈ ಹಂಬೋಲ್ಟ್ ವಿಲ್ ಹೆಲ್ಪ್ ವಾನ್ ಹಂಬೋಲ್ಟ್ ಅನ್ನೋ ಹೇಳತಕ್ಕಂಥ ಅಂಶ. ಹಾಗಾದ್ರೆ ಭಾಷೆಯ ವೈವಿಧ್ಯತೆ, ಅದು ಭಾಷೆಯ ಸಂಸ್ಕೃತಿ, ಭಾಷೆಯ ಆಚಾರ ವಿಚಾರಗಳ ದ್ಯೋತಕ ಅಂತ ಹೇಳಿ. ಹಾಗಾದ್ರೆ ಭಾಷೆಯ ಅಧ್ಯಯನ ಬೇಕು. ಭಾಷೆಯ ಅಧ್ಯಯನ ಅಂದ್ರೆ ಏನದು ಅನ್ನೋದು ಪ್ರಶ್ನೆ ಬರುತ್ತೆ. ಭಾಷೆಯ ಅಧ್ಯಯನ ಅನ್ನು ಕೇವಲ ಒಂದು ಧ್ವನಿ ವ್ಯವಸ್ಥೆ, ಪದಗಳ ವಾಕ್ಯ ರಚನೆ, ವ್ಯಾಕರಣ ಇಷ್ಟಕ್ಕೆ ಮಾತ್ರ ಸೀಮಿತವಾದದ್ದು. ಅದಕ್ಕಿಂತ ಮುಂದಕ್ಕೋಗಿ ಭಾಷೆಗೂ ಅದನ್ನಾಡುವ ಜನರ ಬದುಕುವ ಪರಿಸರಕ್ಕೂ ಇರುವ ಸಂಬಂಧವನ್ನು ಗುರುತಿಸಬೇಕು ಅನ್ನುವಂಥ ಆಲೋಚನೆಯ ಬೀಜ ಅಂತೇಳಿದೆ. ಅದು ಭಾಷಾ ವಿಜ್ಞಾನದ ಅಧ್ಯಯನದೊಳಗಡೆ ಅಡಕವಾಗಿದೆ. ಕೇವಲ ಅಲ್ಲಿರ್ತಕ್ಕಂಥ ಪದ ಪ್ರಯೋಗ ಧ್ವನಿ ವ್ಯವಸ್ಥೆ ಇಷ್ಟು ಮಾತ್ರವಲ್ಲದೆ ಅದನ್ನು ಆ ಭಾಷೆಯ ನಾಟಕದ ಜನರು, ಫಾರ್ ಎಕ್ಸಾಂಪಲ್ ಕನ್ನಡಿಗರು ಮತ್ತು ಕನ್ನಡಿಗರ ಬದುಕುವ ಪರಿಸರ ಇವುಗಳ ಸಂಬಂಧವನ್ನು ಗುರುತಿಸುವಂತಹ ಕೆಲಸ ಭಾಷಾ ವಿಜ್ಞಾನದ ಅಧ್ಯಯನ ನಾವು ಮಾಡಲಿಕ್ಕೆ ಸಾಧ್ಯ ಇದೆ. ಈ ರೀತಿಯ ಒಂದು ಖಚಿತ ರೂಪ ಬಂದಿರತಕ್ಕಂಥದ್ದು 1970 ಐನಾರ್ ಹಾಗೆ ಇಕಾಲಜಿ ಪರಿಸರ ಅಧ್ಯಯನ ಎಂಬ ಪರಿಕಲ್ಪನೆಯನ್ನು ಸೃಷ್ಟಿಸಿದಂಥ ಸಂದರ್ಭ ಅದು 1970 ಐನಾರ್ ಹಾಗೆ ಅನ್ನುವಂಥ ಭಾಷಾ ವಿಜ್ಞಾನಿ ಈ ಅಂಶವನ್ನು ಈ ರೀತಿಯ ಒಂದು ಖಚಿತತೆಯನ್ನು ಭಾಷಾ ವಿಜ್ಞಾನದ ಅಧ್ಯಯನದ ಖಚಿತತೆಯನ್ನು ಆತ ಇಲ್ಲಿದೆ. ಭಾಷಾ ವೈವಿಧ್ಯ ಭಾಷೆಗೂ ಅದನ್ನಾಡುವ ಜನ ಬದುಕುವ ಪರಿಸರಕ್ಕೂ ಇರುವ ಸಂಬಂಧ, ಪರಿಸರದ ಜೀವ ವೈವಿಧ್ಯಕ್ಕೆ ಆಗುವ ಮೂಲ ಮಾಲಿನ್ಯ ಹಾನಿ ಇವೆಲ್ಲ ಭಾಷೆಯ ಮೇಲೆ ಮಾಡುವಂಥ ಪರಿಣಾಮಗಳನ್ನು ಕುರಿತಂಥ ತಿಳುವಳಿಕೆ ಬೆಳೆಯಿತು. ಭಾಷಾ ವೈವಿಧ್ಯತೆ ಅನ್ನೋದು ಏನಿದೆ ಅದು ಒಂದು ಭಾಷೆಗೂ ಅದನ್ನಾಡತಕ್ಕಂಥ ಜನರ ಬದುಕುವ ಪರಿಸರ ಇರುವ ಸಂಬಂಧ ಅಷ್ಟು ಮಾತ್ರವಲ್ಲದೆ ಆ ಪರಿಸರ ಆ ಭಾಷೆಯ ಪರಿಸರ ಅಂದರೆ ಕನ್ನಡದ ನಾಡಿನ ಪರಿಸರ ಕನ್ನಡದ ಕುರಿತು ನಾವು ಮಾತಾಡ್ತಾರೆ ಆ ಪರಿಸರದ ಜೀವ ವೈವಿಧ್ಯತೆ ಇಲ್ಲಿರ್ತಕ್ಕಂಥ ವಿವಿಧ ಜೀವರಾಶಿಗಳು ಹಾಗೆ ಅದರಿಂದ ಆಗಿರ್ತಕ್ಕಂಥ ಊರಗಳು ಮತ್ತು ಈ ಪರಿಸರದ ಆಗಿರ್ತಕ್ಕಂಥ ಮಾಲಿನ್ಯಗಳು ಹಾನಿ ಇವೆಲ್ಲದರ ಮೇಲೆ ಇವೆಲ್ಲ ಇದ್ದೇ ಒಂದು ಭಾಷೆಯ ಮೇಲೆ ಮಾಡ್ತಕ್ಕಂಥ ಪರಿಣಾಮಗಳನ್ನು ಕುರಿತ ತಿಳುವಳಿಕೆಯನ್ನು ಬೆಳೆಸುವುದಕ್ಕೆ ಸಾಧ್ಯವಾಗಿತ್ತು. ಇದು ಐನಾರ ಹಾಗೆನ್ ಅನ್ನುವಂಥ ಒಂದು ಭಾಷಾ ವಿಜ್ಞಾನಕ್ಕೆ ಈ ರೀತಿಯ ಒಂದು ಪರಿಣಾಮಗಳನ್ನು ಮುಂದಕ್ಕೆ
ಜನಪ್ರಿಯವಾಗ್ತದೆ ಎಲ್ಲದಾದ್ರು ಆಲೋಚನೆ ತಪ್ಪು ನಂಬಿಕೆ ಅಂತ ಹೇಳಿ ಅದನ್ನು ಪೋಷಿಸುವಂತಹ ಹಲವು ಸಂಗತಿಗಳಿವೆ. ಒಂದೇ ಭಾಷೆಯಿಂದ ಅಥವಾ ಕಡಿಮೆ ಭಾಷೆಯಿಂದ ಒಳ್ಳೆಯದಂತಹ ಅಂಶಗಳನ್ನು ಪೋಷಿಸತಕ್ಕಂಥ ಹಲವು ಸಂಗತಿಗಳನ್ನು ಟವರ್ ಆಫ್ ಬಾಬೆಲ್ ಎಂದೇ ಪ್ರಸಿದ್ಧವಾಗಿರುವಂತಹ ಪುರಾಣದ ಕಥೆ ಈ ಪುರಾಣ ಕಥೆಯಲ್ಲಿ ತಂದೆ ಜಗತ್ತಿನ ಜನರ ಒಂದೇ ಭಾಷೆ ಆಡ್ತಾರೆ. ಒಂದು ಪುರಾಣ ಕಥೆ ಏನು ಹೇಳ್ತಂದ್ರೆ ಆರಂಭದಲ್ಲಿ ಜಗತ್ತಿನ ಜನರ ಒಂದೇ ಭಾಷೆಯನ್ನು ಆಡ್ತಿದ್ರು. ಜನ ಸ್ವರ್ಗವನ್ನು ಮುಟ್ಟುವಂತಹ ಗೋಪುರ ಕಟ್ಟುವುದಕ್ಕೆ ಮುಂದಕ್ಕೆ ಬರಬೇಕು. ಅವರ ಭಾಷೆಗಳು ಪರಸ್ಪರ ಅಂತವಾಗುತ್ತೆ ಮಾಡಿದಂತ ದೇವರು. ಈ ಜಗತ್ತಿನ ಜನರು ಏನಾಗಿದ್ರು ಅಂದ್ರೆ ಗೋಪುರವನ್ನು ಸ್ವರ್ಗಕ್ಕೆ ಒಂದು ದೊಡ್ಡ ಗೋಪುರವನ್ನು ಕಟ್ಟಿದ್ದೆ ಹೊರತ ಸಂದರ್ಭದಲ್ಲಿ ಒಬ್ಬರ ಭಾಷೆ ಇನ್ನೊಬ್ಬರಿಗೆ ಅರ್ಥವಾಗುವಂತಹ ರೀತಿಯಲ್ಲಿ ದೇವರು ಮಾಡ್ತಾನೆ. ಪರಿಣಾಮ ಏನಾಯಿತು, ಕೆಲಸ ಅರ್ಥಕ್ಕೆ ನಿಂತು ಗೋಪುರದ ಕೆಲಸ ಅರ್ಥಕ್ಕೆ ನಿಂತು. ಯಾಕಂದ್ರೆ ಒಬ್ಬರ ಭಾಷೆ ಇನ್ನೊಬ್ಬರಿಗೆ ಕಮ್ಯುನಿಕೇಟ್ ಆಗಲಿ. ಜಗತ್ತಿನ ಭಾಷಾ ಬಹುಳತೆ ಮನುಷ್ಯ ಕುಲಕ್ಕೆ ಎರಗಿದ ಶಾಪ. ಭಾಷೆ ಒಂದೇ ಇದೆ, ಮೂಲದಲ್ಲಿದ್ದ ಪರಿಪೂರ್ಣತೆ ಒಂದಿಷ್ಟಾದರೂ ಮರಳಿ. ಎಲ್ಲರೂ ಭಾಷೆ ಒಂದೇ ಇರ್ತದೆ, ಅದರ ಮೂಲದ ಪರಿಪೂರ್ಣ ಅದರ ಮೂಲದ ಒಟ್ಟು ಪದ ರಚನೆಗಳಿರ್ಬೋದು, ವ್ಯಾಕರಣಗಳಿರ್ಬೋದು, ಆ ಸಂಸ್ಕೃತಿ ಇರ್ಬೋದು, ಎಲ್ಲ ಒಂದಷ್ಟಾದರೂ ಒಂದೇ ಇತ್ತು ಅಂತ ಆಲೋಚನೆಗಳು ಕಡೆ ಮನುಷ್ಯರ ಪರಸ್ಪರ ತಿಳುವಳಿಕೆ ವೃತ್ತಿಸಿ ಶಾಂತಿ ಕೊಡಲಿಕ್ಕೂ ಸಾಧ್ಯ ಆಗಿತ್ತು ಅನ್ನುವಂತ ಅಂಶಗಳನ್ನ ಮಾತುಗಳನ್ನು ಹೇಳಬಹುದು. ಜಾಗತಿಕ ಮಿತ್ರತ್ವ ಸ್ಥಿರತೆ ಸಾಧ್ಯವಾಗಿದೆ. ಒಂದೇ ಭಾಷೆ ಜಾಗತಿಕ ಮಿತ್ರತ್ವ ಅಥವಾ ಸ್ಥಿರತೆ ಶಾಂತಿ ಕಾರಣವಾಗಿದೆ. ಭಾಷೆಗಳು ಸತ್ತು ಸಂಖ್ಯೆ ಕಡಿಮೆ ಆದ ಅದಕ್ಕೆ ಒಂದು ಹೆಜ್ಜೆ ಇಟ್ಟಂತೆ ಅನ್ನುವ ಧೋರಣೆ ಒಂದು ಕಡೆ. ಒಂದೇ ಭಾಷೆಯಿಂದ ಇದೆಲ್ಲ ಸಾಧ್ಯ. ಇದು ಮುಗ್ಧ ಮೂಲ ನಂಬಿಕೆ. 22ನೇ ಶತಮಾನ ಕೊನೆಯ ವರ್ಷಗಳಲ್ಲಿ ಆ ರಕ್ತಯುದ್ಧಗಳೆಲ್ಲ ಹೆಚ್ಚಾಗಿ ನಡೆಯುವುದು ಪ್ರಮುಖ ಏಕಭಾಷಿಕರ ದೇಶಗಳು. ಆದ ಕಾರಣ ಒಂದು ಪ್ರಬಂಧ ಉದಾಹರಣೆಗೆ ವಿಯೆಟ್ನಾಂ, ಕಾಂಬೋಡಿಯಾ, ರುವಾಂಡಾ, ಬುರುಂಡಿ ಹೀಗೆ ಭಾಷೆಗಳ ಬಗ್ಗೆ ಇರುವ ಕುರುಬ ಅಭಿಮಾನವನ್ನು ನೀಡಿ ಆ ಮೂಲಕ ಮಹತ್ವಾಕಾಂಕ್ಷೆ ಸಂಘರ್ಷಗಳನ್ನು ಕಡಿಮೆ ಮಾಡಬಹುದು ಅನ್ನುವಂಥ ಮಹತ್ವಾಕಾಂಕ್ಷೆಯಿಂದ ರೂಪುಗೊಂಡದ್ದು ಎಸ್ಪಾರಾತು. ಅದನ್ನು ಕನ್ನಡದಲ್ಲಿ ಆಶಾವಾದಿ ಅಂತ ಹೇಳ್ತೇವೆ ಅನ್ನುವಂಥ ಒಂದು ಭಾಷೆ. ಇದು 1877ರಲ್ಲಿ ಜಾಮೆನ್ ಹಾಪ್ ರೂಪಿಸಿರ್ತಕ್ಕಂಥ ಸುಲಭವಾಗಿ ಕಲಿಯಲಲ್ಲ ರಾಜಕೀಯವಾಗಿ ನಿರ್ಲಿಪ್ತವಾದ ಭಾಷೆ ಅಂತ ಹೇಳ್ತಾರೆ. ಸುಮಾರು 200,000 ಜನರು ಅದರ ಭಾಷೆಯನ್ನು ಆವಾಗ ಬಳಸ್ತಾರೆ. ಜಗತ್ತಿನ ಒಂದೇ ಭಾಷೆ ಇರಬೇಕು ಅನ್ನುವ ಪ್ರಮುಖ ಏಕಭಾಷಿಕ ಪ್ರಮುಖರು ಎಂದರೆ ಏಕಭಾಷಿಕ ರಾಷ್ಟ್ರಗಳಿಂದ ಬಂದವರಾಗಿದ್ದಾರೆ. ಒಂದೇ ಭಾಷೆ ಇರುವಂತಹ ದಿನ ಬಂದರೆ ಜಗತ್ತೆಲ್ಲ ತಮ್ಮ ಭಾಷೆಯನ್ನೇ ಆಡುತ್ತಾರೆ ಅನ್ನುವಂತ ನಂಬಿಕೆ ಬಂದ. ಹಾಗಾದಾಗ ಆಯ್ಕೆಯ ಪ್ರಾಡಕ್ಟು ತಲೆ ಎತ್ತಿ ಒಂದೇ ಭಾಷೆಯಲ್ಲಿ ಆಯ್ಕೆಯ ಪ್ರಾಡಕ್ಟು ತಲೆ ಎತ್ತಿ ಯಾವುದೇ ಆಯ್ಕೆಗೆ ಧಾರ್ಮಿಕ ರಾಷ್ಟ್ರೀಯ ಕಾರಣಗಳಿಂದ ವಿರೋಧವು ನಾವು ಯಾವುದನ್ನು ಆಯ್ಕೆ ಮಾಡಿಕೊಳ್ಳಬೇಕು ರೀತಿಯ ವಿರೋಧ ಆದರೂ ನಾವು ಒಳಗೊಂಡು ಆದಿ ಮನುಷ್ಯ ಆಡಿದಂತಹ ಭಾಷೆ ಯಾವುದು ಅದು ಹಳೆಯ ಒಂದು ವಾಗ್ವಾದ ಆದಿ ಮನುಷ್ಯ ಯಾವುದು ಆಡ್ತಾ ಇದೆ ಭಾಷೆ ಹೀಬ್ರೂ ಆದಿ ಮನುಷ್ಯನ ಭಾಷೆ ಅಂದವರು ಡಾಂಟೆ ಅಥವಾ ಹೇಳ್ತಾನೆ ಇತಿಹಾಸಜ್ಞ ಹೀಬ್ರೂ ಅನ್ನೋದು ಆದಿ ಮನುಷ್ಯನ ಭಾಷೆ. ಇನ್ನೊಬ್ಬ ಫ್ರೆಂಚ್ ಅಂತ ಹೇಳ್ತಾನೆ ಓಲ್ಟೆ. ಚೀನಿ, ಈಜಿಪ್ಟಿಯನ್, ಜರ್ಮನ್, ಸಂಸ್ಕೃತ ಒಂದೊಂದಕ್ಕೂ ಇದೇ ಆದಿ ಭಾಷೆ ಅನ್ನುವಂತಹ ಸಮರ್ಥಕರು ಇಲ್ಲ. ಇನ್ನು ಕೆಲವರು ಭವಿಷ್ಯದತ್ತ ನೋಡುವ ಯಾವುದಾದ್ರು ಅಂತಾರಾಷ್ಟ್ರೀಯ ಸಂಸ್ಥೆಯು ಒಂದು ಭಾಷೆಯನ್ನು ಎತ್ತಿ ಹಿಡಿದಿತ್ತು ಅನ್ನುತ್ತಾರೆ. ಯಾವುದಾದ್ರು ಅಂತಾರಾಷ್ಟ್ರೀಯ ಸಂಸ್ಥೆ ಇದೆ ಮುಂದಕ್ಕೆ ಒಂದೇ ಭಾಷೆಯನ್ನು ಅದಕ್ಕೆ ಗಟ್ಟಿರುವ ಸಾಧ್ಯತೆ ಇದೆ ಎಂಬುದು ಇದ್ದಾರೆ. ಕ್ಯುಬೆಕ್, ಬೆಲ್ಜಿಯಂ, ಇಂಡಿಯಾ ಇಂಥ ದೇಶಗಳಲ್ಲಿ ತಮ್ಮ ಭಾಷೆ ನಿರ್ಲಕ್ಷಿತ ಅನ್ನುವ ಕಾರಣಕ್ಕೆ
ಸಂಘರ್ಷಗಳೊಡನೆ ಇರುವಾಗ ಯಾವುದೋ ಒಂದು ಸಂಸ್ಥೆಗೆ ಜನಗಳೆಲ್ಲ ತಮ್ಮ ಭಾಷೆ ಬಿಟ್ಟುಕೊಂಡು ಮತ್ತೊಂದನ್ನ ಜಾಗತಿಕ ಏಕ ಭಾಷೆಯಾಗಿ ಒಪ್ಪುವಂತೆ ಮಾಡಲು ಸಾಧ್ಯವೇ? ಯಾವುದೇ ಜಗತ್ತೆ ನಮ್ಮ ಭಾಷೆಯನ್ನು ಬಿಟ್ಟು ಆಗಿ ಹೊರಗೆ ಕಾರಣ ಕನ್ನಡಿಗರ ನಾವು ನಮ್ಮ ಭಾಷೆಯನ್ನು ಬಿಟ್ಟು ಬೇರೆ ಯಾವುದಾದ್ರು ಭಾಷೆ ಜಾಗತಿಕ ಭಾಷೆಯಾಗಲಿ ಅಂತ ಹೇಳಿ ನಾವು ಸಿದ್ಧರಾಗ್ತೇವೆ? ಈ ಪ್ರಶ್ನೆ ನಮ್ಮಲ್ಲಿ ಸಹಜವಾಗಿ ಮಾಡುತ್ತೆ. ಒಂದೇ ಭಾಷೆ ಇದ್ರೆ ಸಂವಹನ, ವ್ಯಾಪಾರ, ವಾಣಿಜ್ಯ ಅನುಕೂಲ. ಇಂಗ್ಲಿಷು ಆ ಕೆಲಸ ಮಾಡೋಣ. ಹಾಗೂ ಮಿಕ್ಕ ಭಾಷೆಗಳು ಇಲ್ಲವಾಗಿಸಿ ನಡೆಯಬೇಕೆ? ಒಂದೇ ಭಾಷೆ ಇರಬೇಕು ಅನ್ನುವಾಗ ಹಾಗಾದ್ರೆ ಮಿಕ್ಕ ಭಾಷೆ ಇಲ್ಲವಾಗಿಸಿ ಒಂದು ಭಾಷೆ ಇಂಗ್ಲಿಷ್ ಭಾಷೆ ಇದ್ರೆ ಸಾಕು ಅನ್ನುವಂಥ ಅಭಿಪ್ರಾಯದಲ್ಲಿ ಸಾಧ್ಯ ಆಗುತ್ತದೆ. ಎರಡು ಭಾಷೆಗಳಿಂದ ಎರಡಕ್ಕೂ ಬೇರೆ ಬೇರೆ ಕಾರ್ಯಗಳಿರ್ತವೆ. ಬಹುಭಾಷಿಕತೆಯನ್ನು ಪೊರೆಯುವಂತೆ ಸರ್ಕಾರಗಳ ಮನವೊಲಿಸುವುದು ಕಷ್ಟ. ಈ ಕೆಲಸಕ್ಕೆ ಅಗಾಧ ಹಣ ಬೇಕಾಗಿತ್ತು. ಬಹುಭಾಷೆಗಳನ್ನು ಬೆಳೆಸ್ತದೆ ಒಂದೊಂದು ಭಾಷೆಯ ಸಂದರ್ಭಗಳು ವಸಾಹತು ಯೋಜನೆಯ ನೆರವು ಪಡೆಯುತ್ತದೆ. ಒಂದೊಂದು ಭಾಷೆಯ ಸಂದರ್ಭ ಅದು ಒಂದು ರೀತಿಯ ವಸಾಹತು ಶಾಹಿಯ ಶೋಷಣೆಯಂತೆ ಆ ಶೋಷಣೆ ನಡೆಯುತ್ತಾನೆ ಸಾಧ್ಯತೆ ನಾವು ಕಂಡುಕೊಳ್ಬಹುದು. ಭಾವನಾತ್ಮಕತೆಯದೇ ಮೇಲ್ಮೈಯ ಭಾಷೆಯನ್ನು ಕುರಿತು ನಾವು ಯೋಚನೆ ಮಾಡ್ತಾ ಹೋದಾಗೆ ಒಂದು ಭಾಷೆಯನ್ನು ಕೇವಲ ಪದವಾಗಿ ಕೇವಲ ಒಂದು ಭೌತಿಕ ವಸ್ತುವಾಗಿ ನಾವು ಗಮನಿಸಿಕೊಳ್ಳದೆ ಭಾವನಾತ್ಮಕವಾಗಿ ತನ್ನ ಯೋಚನೆ ಮಾಡ್ತೇವೆ. ಭಾವನಾತ್ಮಕವೇ ಅದು ಮೇಲ್ಮೈ ಬರುತ್ತದೆ. ಆಗ ನಮ್ಮದಲ್ಲದ ಇತರ ಭಾಷೆಯನ್ನು ಸಲವು ತೊಡಕಿನ ಕೆಲಸವಾಗಿ ಪರಿಣಿಸುತ್ತದೆ. ಇನ್ನು ಜಗತ್ತಿನ ಮಟ್ಟಿಗೆ ಭಾಷಾನಾಶ ಕೆಟ್ಟದ್ದು ಅನ್ನುವುದು ಕೂಡ ಸ್ಥಳೀಯವಾಗಿ ಎದುರಾಗುವ ತಮ್ಮದೇ ಸಂಸ್ಕೃತಿಯ ಇನ್ನೊಂದು ಭಾಷೆ ಬಂದೇ ಸಾಧ್ಯ. ಒಂದು ಭಾಷೆ ಏನೋ ನಾಶ ಆಗಬಾರದಂತ ಹೇಳುವವರು ತಮ್ಮದೇ ಪರಿಸರದಲ್ಲಿ ಇನ್ನೊಂದು ಭಾಷೆ ಬಗ್ಗೆ ಅವರಿಗೆ ಸಹನೆ ಅನ್ನೋದು ಇರುತ್ತದೆ. ಅನ್ಯರ ಭಾಷೆ ಕೆಟ್ಟದ್ದು, ಅಸಂಸ್ಕೃತ, ಓಬಿರಾಯಣದ್ದು, ಬರೀ ಲೊಳಲೊಳ ಸಂಭವ, ಅದು ಇಲ್ಲ ಇದ್ದರೆ ಏನು ಕೊಳ್ಳೆಬೇಕಿತ್ತು ಅಂತ ಧೋರಣೆಯನ್ನು ತಗೋತಕ್ಕಂಥ ಜನರು ನಾವು ಇದ್ದೇವೆ. ಯಾವ ಭಾಷೆಯೂ ಅಸಂಸ್ಕೃತವಲ್ಲ, ಯಾಕಂದ್ರೆ ಎಲ್ಲರೂ ಒಂದು ಚೆಲುವು ಹೊಂದಿದೆ, ಎಲ್ಲರೂ ಒಂದು ಸಂಸ್ಕೃತಿಯ ಸೌಂದರ್ಯ ಹೊಂದಿದೆ, ಅಭಿವ್ಯಕ್ತಿ ಎಂಬುದು ನಡೆದೇ ಇದೆ. ಆದರೆ ಭಯ ದ್ವೇಷಗಳು ವಿಚಾರಕ್ಕೆ ಸದಾ ಕುರುಡಾಗಿ ಪರಿಣಮಿಸಿದೆ. ಹಾಗಾಗಿ ಭಾಷೆಯ ಒಂದು ರೀತಿಯ ಭಾವನಾತ್ಮಕ ವಿಚಾರವಾದರೆ ಅದನ್ನು ಕೇವಲ ಮಾತಿನ ಮೂಲಕ ಅದನ್ನು ನಿರೂಪಿಸಕ್ಕೆ ಸಾಧ್ಯವಾಗುತ್ತದೆ. ಸಕಾರಾತ್ಮಕತೆ ಪೂರ್ವವಾದ ಇಷ್ಟೊಂದು ಭಾಷೆಗಳಿರುವುದರಿಂದ ದುಡ್ಡು ದಂಡ ಒಂದೇ ಭಾಷೆ ಸಾಧ್ಯ ಎಂಬುದಕ್ಕೆ ಸಕಾರಣ ಅನ್ನುವುದು ಯಾವುದು ಅಂದರೆ ಇಷ್ಟೊಂದು ಭಾಷೆಗಳಿರುವುದರ ದುಡ್ಡು ದಂಡ ವ್ಯಕ್ತಿಗಳು, ಸಂಸ್ಥೆಗಳು, ಟೈಮು ಅಥವಾ ಸಮಯ, ದುಡ್ಡು, ಶಕ್ತಿ ಎಲ್ಲವನ್ನ ಅನುವಾದಕ್ಕೆ ಖರ್ಚು ಮಾಡಬೇಕು. ಮಾರಾಟಕ್ಕೆ ಕೊಳ್ಳುವುದಕ್ಕೆ ಒಂದೇ ಭಾಷೆ ಇದ್ದಿದ್ರೆ ಭಾಷೆಯ ಗೋಡೆ ಅಡ್ಡ ಬರ್ತಾ ಇರಲಿಲ್ಲ ಅನ್ನುವಂಥ ವಾದಿಗಳು ನಮ್ಮ ಹತ್ತಿರ ಇಲ್ಲ. ಹಾಗಾಗಿ ಇದು ಒಂದೇ ಭಾಷೆ ಇದ್ರೆ ಸಾಕು ಅನ್ನುವುದಕ್ಕೆ ಅವರು ಕೊಡ್ತಕ್ಕಂಥ ಕಾರಣ. ಆದರೆ ವಾಸ್ತವ ಹಾಗೆ ವ್ಯಾಪಾರ ಚಕ್ರ ಮೂಡುವುದಕ್ಕೆ ಭಾಷೆ ಆಯಿಲ್ ಇತ್ತು. ಒಂದು ಗಾಡಿ ಗಾಡಿಯ ಚಕ್ರಗಳು ಗಾಡಿಗಳು ಮುಂದಕ್ಕೆ ಹೋಗ್ಬೇಕಾದ್ರೆ ಆಯಿಲ್ ಏನಿದೆ ಹಚ್ಚಿದ್ರೆ ಬಹಳ ವೇಗವಾಗುತ್ತೆ, ಯಾವುದೇ ಕಿರಿಕಿರಿ ಶಬ್ದ ಇದೆ. ಅದೇ ರೀತಿ ಭಾಷೆ ಅದು ವ್ಯವಹಾರ ಅಂತಹ ಚಕ್ರ ಇದೆ ಉರುಳಕ್ಕೆ ಇರ್ತಕ್ಕಂಥ ವಾಯು. ಭಾಷೆಯು ಮಾನವನ ಬಂಡವಾಳ, ಆರ್ಥಿಕತೆಯು ಭಾಷೆಯನ್ನು ಪ್ರಭಾವಿಸುವಂತೆ ಭಾಷೆಯು ಆರ್ಥಿಕತೆಯ ಮೇಲೆ ಪ್ರಭಾವ ಬೀರುತ್ತದೆ. ಆರ್ಥಿಕತೆ ಮತ್ತು ಭಾಷೆ ಇವೆರಡೂ ಪರಸ್ಪರಾಂತ್ಯದ ಎರಡು ಆರ್ಥಿಕ ಯಶಸ್ಸಿಗೆ ಕಾಣಿಕೆ ಇರುವ ಭಾಷಾ ವಲಯಗಳು ಬೇಕಾದಷ್ಟು. ಪ್ರವಾಸೋದ್ಯಮ, ಕಲೆಗಳು, ಸ್ಥಳೀಯ ಉತ್ಪಾದನಾ ಸಂಸ್ಥೆಗಳು ಇವೆಲ್ಲವೂ ಸಮುದಾಯಕ್ಕೆ ಚೈತನ್ಯವನ್ನು ನೀಡುತ್ತವೆ, ಸಂಸ್ಕೃತಿಯ ಹೆಮ್ಮೆಯಾಗಿದೆ, ಆತ್ಮವಿಶ್ವಾಸವನ್ನು ನೀಡತಕ್ಕಂಥ ಉತ್ತಮ ಮಾಡತಕ್ಕಂಥ ಅಂಶವಾಗಿ ನಾವು ಹೇಳುತ್ತೇವೆ. ಈ ಅಂಶಗಳನ್ನು ಭಾಷಾ ಸಂಕೋಪಣೆ ಅರ್ಥಾತ್ ಭಾಷೆಯ ಬೆಳವಣಿಗೆ ನಾವು ಅದನ್ನು ಗಮನಿಸ್ತೇವೆ. ವ್ಯಕ್ತಿ, ಸಂಸ್ಥೆ, ಸರ್ಕಾರ ಬಹುಭಾಷಿಕವಾಗಿದ್ದರೆ ಲಾಭ.
ವ್ಯಕ್ತಿ ಆಗಿದೆ, ಸಂಸ್ಥೆಗಳಾಗಿ, ಸರ್ಕಾರ, ಬಹುಭಾಷೆಗಳಿಲ್ಲ, ಅದೆಲ್ಲ ಲಾಭವೇ ಇದೆ. ಆದರೆ ಭಾಷಾ ಸಂಕೋಪನೆ ಬೆಳೆಯುವುದಕ್ಕೆ ಕಾರಣ ಭಾಷೆಗಳನ್ನು ಉಳಿಸಿಕೊಳ್ಳುವುದು ಲಾಭ ಇದೆ ಅನ್ನೋಕ್ಕೋಸ್ಕರ ನಾವು ಮಾತಾಡ್ತಿದ್ರೆ ಅದನ್ನ ಅರಿವಿಗೆ ತಪ್ಪಿಸಬೇಕು. ಭಾಷೆ ಉಳಿಸಿಕೊಳ್ಳುವ ಲಾಭ ಏನು ಕೇಳಿದ್ರೆ ಅದನ್ನ ತಿಳುವಳಿಕೆಗೆ ತಪ್ಪಿಸಿಕೊಳ್ಳುವುದು, ಅರಿವಿಗೆ ತಪ್ಪಿಸಿಕೊಳ್ಳುವುದು ಅಥವಾ ಅದರ ಅಧ್ಯಾಹಾರ ಮಾಡಿಕೊಳ್ಳುವಷ್ಟು ಸುಲಭವಾದ ಕೆಲಸ. ಯಾಕೆಂದ್ರೆ ಕ್ಷಾಮ, ಬರಗಾಲ, ಅತ್ಯಾಚಾರ, ರಾಜಕಾರಣಿಗಳ ಕೆಲಸ ಮತ್ತು ಧರ್ಮ ಪ್ರದರ್ಶನ ವೈಭವ ಇವೆಲ್ಲ ನಮ್ಮ ಪ್ರಜ್ಞೆಗಳನ್ನ ನಮ್ಮ ಪ್ರಜ್ಞೆಯನ್ನ ಘಾತಿಸ್ತಕ್ಕಂಥ ಅದನ್ನು ತುಂಡು ಮಾಡ್ತಕ್ಕಂಥ ಗಾಯ ಮಾಡ್ತಕ್ಕಂಥ ಹಾಗೆ ಭಾಷೆಯ ಸಮಸ್ಯೆಗಳು ತಕ್ಷಣದಲ್ಲಿ ಮನಸ್ಸಲ್ಲಿ ಹುಟ್ಟಿಕೊಂಡು ರಾಜಕಾರಣಿಗಳು ಅಥವಾ ಕ್ಷಾಮ ಬರಗಾಲಗಳು ವ್ಯಭಿಚಾರಗಳು ನಮ್ಮ ಮನಸ್ಸಲ್ಲಿ ಯಾವ ರೀತಿಯ ಗಾಯ ತಕ್ಷಣದಲ್ಲಿ ಮಾಡ್ತಾರೋ ಅದೇ ರೀತಿಯ ಒಂದು ಅರಿವು ಅನ್ನುವುದು ಬಹುಭಾಷೆಗಳ ಉಳಿಸಿಕೊಳ್ಳುವುದರ ಮೂಲಕ ನಮಗೆ ಆಗುತ್ತದೆ. ತಕ್ಷಣದಲ್ಲಿ ನಮಗೆ ಆಗುವುದು ಜೀವಕ್ಕೆ ಅಪಾಯವಿದೆ ಎನ್ನುವುದು ಎಷ್ಟು ಸ್ವಯಂ ಸ್ಪಷ್ಟವೋ ಭಾಷೆಯ ನಷ್ಟ ಅಷ್ಟು ಸ್ವಯಂ ಸ್ಪಷ್ಟವಲ್ಲ. ಜೀವಕ್ಕೆ ಅಪಾಯವಿದೆ, ವೈದ್ಯರು ಹೇಳಿದಾಗ ಜೀವಕ್ಕೆ ಅಪಾಯ ನಾವು ಅದನ್ನು ಹೌದು ಅಂತ ಕೂಡಲೇ ಹೋಗ್ತೇವೆ, ನಮ್ಮ ಅರಿವಿಗಳು. ಹಾಗಂತೇಳಿ ಭಾಷೆಯ ನಷ್ಟ ಅನ್ನು ಯಾವ ರೀತಿಯು ಅನ್ನೋದು ಅಷ್ಟು ಸ್ಪಷ್ಟವಾಗಿ ನಮಗೆ ಅರಿವುಗಳು. ಪರಿಸರದ ಪ್ರಶ್ನೆ ಜನರ ಮನಸ್ಸನ್ನು ಕಳೆದ ಕೆಲವು ದಶಕಗಳಲ್ಲಿ ಸೆಳೆದ ಹಾಗೆ ಭಾಷೆಯ ಪ್ರಶ್ನೆ ಸೆಳೆದು ಪರಿಸರದ ಕುರಿತು ಬೇಕಾದಷ್ಟು ಹೋರಾಟವನ್ನು ಮಾಡಿದ್ದಾರೆ. ಆದರೆ ಭಾಷೆಯ ಕುರಿತು ಆ ರೀತಿಯ ಒಂದು ರೀತಿಯ ಹೋರಾಟಗಳನ್ನು ಕಡಿಮೆ, ಯಾಕಂದ್ರೆ ಆ ರೀತಿಯ ಆಲೋಚನೆಗಳನ್ನು ನಡೆದಿದೆ. ಜಗತ್ತಿನ ಮಳೆಕಾಡುಗಳನ್ನು ಪರಿಸರ ವೈವಿಧ್ಯವನ್ನು ರಕ್ಷಿಸುವುದು ಅಗತ್ಯ ಆದಷ್ಟು ದೊಡ್ಡವರಿಗೆ ಅಸ್ಪಷ್ಟವಾಗಿರುವುದು ಗೊತ್ತಿದೆ. ಆದರೆ ಆ ವಿಚಾರ ಮಕ್ಕಳ ಪಾಠದಲ್ಲೂ ಇದೆ, ಜೀವ ವೈವಿಧ್ಯದ ನಾಶದ ಬಗ್ಗೆ ಏನಾದರೂ ಮಾಡಬೇಕು ಅನ್ನುವಂಥ ತುರ್ತು ತಿಳಿದವರ ಮನಸ್ಸಿಗೆ ಗೊತ್ತಿರಲು ಹುಟ್ಟಿಗೂ ಸಾಧ್ಯವಿಲ್ಲ. ಆದರೆ ಜಗತ್ತಿನ ಭಾಷಾ ವೈವಿಧ್ಯ ಉಳಿಸಿಕೊಳ್ಳುವ ಸಂಗತಿ ಅಷ್ಟು ತೀವ್ರ ಅಂದರೆ ಈ ರೀತಿಯ ಪರಿಸರ ಇವುಗಳ ಕುರಿತ ಅರಿವಿನ ಹಾಗೆ ನಮ್ಮಲ್ಲಿ ಇರಲಿಕ್ಕೆ ಸಾಧ್ಯ. ಈಗ ಜಗತ್ತಿನಲ್ಲಿ ಇರುವ 7,000 ಭಾಷೆಗಳು ಒಂದೇ ಒಂದು ಸತ್ತರೂ ಕೂಡ ನಾವು ಯಾಕೆ ಕೇರ್ ಮಾಡಬೇಕು ಎನ್ನುವ 5 ಮುಖ್ಯ ಕಾರಣಗಳನ್ನು ನಾವು ಎದುರುಕೊಳ್ಬೋದು. ಕೊನೆಯದಾಗಿ ಜೀವ ವೈವಿಧ್ಯ ಎಷ್ಟು ಮುಖ್ಯವೋ ಭಾಷಾ ವೈವಿಧ್ಯ ಕೂಡ ಅಷ್ಟೇ ಮುಖ್ಯ. ಹೇಗೆ ಜೀವ ವಿವಿಧಗಳ ಜೀವಿಗಳು ಬೇಕು ಅದೇ ಭಾಷೆಗಳು ಬೇಕು. ವೈವಿಧ್ಯವು ವಿಕಾಸಕ್ಕೆ ಕಾರಣ ಅಂದರೆ ಏಕರೂಪತೆ ವಿನಾಶಕ್ಕೆ ಕಾರಣವಾಗುತ್ತದೆ. ಎರಡನೇದಾಗಿ ಒಂದೊಂದು ಭಾಷೆಯು ಅದನ್ನ ಬಳಸುವ ಸಮುದಾಯದ ಅಸ್ಮಿತೆ ಐಡೆಂಟಿಫಿಕೇಶನ್ ಮಾಡ ಭಾಷೆಯೊಂದರ ಸಾವು ಇದ್ದರೆ ಅದನ್ನ ಬಳಸುವ ಸಮುದಾಯದ ಅಸ್ಮಿತೆ ಸಾವು ಆಗುತ್ತದೆ, ನಾಶವಾಗುತ್ತದೆ. ಮೂರನೇದಾಗಿ ಒಂದೊಂದು ಭಾಷೆಯು ಹಲವು ಚರಿತ್ರೆಗಳ ಒಂದು ಉಗ್ರಾಣ ಒಂದು ಸ್ಟೋರ್ ಅಂತ ಹೇಳಿ ಭಾಷೆಯನ್ನಾಡುವ ಜನ ಸಮುದಾಯದ ವಿವಿಧ ವರ್ಗಗಳ ವಿಭಿನ್ನ ಚರಿತ್ರೆಗಳಲ್ಲ ಆ ಭಾಷೆಯ ಆ ಉಗ್ರಾಣದಲ್ಲಿ ಆ ಸ್ಟೋರ್ ಅಲ್ಲಿ ಹಾಗಿರುವುದೇ ಉಳಿಯಲು ಹೆಣಬಿಟ್ಟಿರುತ್ತವೆ ಭಾಷೆ. ನಾಲ್ಕನೇ ಅಂಶ ಭಾಷೆಗಳು ತಮ್ಮಷ್ಟಕ್ಕೆ ಮುಖ್ಯ ಆಸಕ್ತಿಕರ ಭಾಷೆಗಳು ತಮ್ಮಷ್ಟಕ್ಕೆ ನಮಗೆ ಅದು ಮುಖ್ಯ ಮತ್ತು ಆಸಕ್ತಿಕರ. ಐದನೇ ಅಂಶ ಈ ಜಗತ್ತಿನ ಪ್ರತಿಯೊಬ್ಬ ವ್ಯಕ್ತಿಯು ಮಾನಸಿಕ ಸಾಮರ್ಥ್ಯದಲ್ಲಿ ದೈಹಿಕ ಸಾಮರ್ಥ್ಯದಲ್ಲಿ ಭಿನ್ನವಾಗಿರುತ್ತೆ. ಒಂದೊಂದು ಭಾಷೆಯು ಅನನ್ಯ ಮತ್ತು ವಿಶಿಷ್ಟ ಮನುಷ್ಯರಿಗೆ ಶಕ್ತಿ ಸಾಮರ್ಥ್ಯ ಎಲ್ಲವೂ ಹೇಗೆ ಭಿನ್ನವಿನ್ನವಾಗಿತ್ತು ಅದೇ ರೀತಿಯಲ್ಲಿ ಭಾಷೆಯ ಭಿನ್ನತೆ ಎಂಬುದು ಅನನ್ಯ ಮತ್ತು ವಿಶಿಷ್ಟವಾಗಿದೆ. ಇದು ಈ 5 ಅಂಶಗಳು ಜಗತ್ತಿನಲ್ಲಿ ಒಂದೇ ಭಾಷೆ ಯಾಕೆ ಬೇಕು ಅಥವಾ ಒಂದೇ ಭಾಷೆ ಸಾಲದೆ ಅನ್ನುವ ಪ್ರಶ್ನೆ. ಈ ಅಂಶಗಳನ್ನು ಪ್ರಧಾನವಾಗಿ ಪರಿಗಣಿಸುವ ಪರಿಸರ ಭಾಷಾಶಾಸ್ತ್ರ ಕಳೆದ 4 ವರ್ಷಗಳ ಎಗಾರ ಈ ಅಂಶಗಳ ಒಂದು ಅಧ್ಯಯನ ನಾವು ಪರಿಸರ ಭಾಷಾಶಾಸ್ತ್ರ ಕಡೆಯಲ್ಲಿ ಇದು ಅಗಾಧವಾಗಿ ಭಾಷೆಯ ಬಳಕೆಯ ಅಧ್ಯಯನ
ಸಂಕಲನ, ವಿಶ್ಲೇಷಣೆ, ತಾತ್ವಿಕ ಭಾಷಾಶಾಸ್ತ್ರ, ಭಾಷಾಬೋಧನೆ ಇವೆಲ್ಲವೂ ಈ ಪರಿಸರ ಭಾಷಾಶಾಸ್ತ್ರ ಶಾಖೆಗಳಾಗಿ ಪರಿಸರ ಅಧ್ಯಯನ ದೃಷ್ಟಿಕೋನಗಳನ್ನು ಅಳವಡಿಸುತ್ತದೆ. ಪರಿಸರವನ್ನು ಭಾಷೆಯ ರೂಪಕವಾಗಿ ಬಳಸುತ್ತದೆ. ಪರಿಸರಕ್ಕೂ ಭಾಷೆಯ ಬೆಳವಣಿಗೆ ಮತ್ತು ಮರಣಕ್ಕೂ ಇರುವ ಸಂಬಂಧಗಳನ್ನು ವಿಮರ್ಶಿಸುವಂತಹ ಕೆಲಸ ಏನಿದೆ ಅಥವಾ ಅದನ್ನು ಅಧ್ಯಯನ ಮಾಡಬೇಕಾಗಿರುತ್ತೆ ಇವತ್ತು ಆರಂಭ. ಹಾಗಾಗಿ ಜಗತ್ತಿನಲ್ಲಿ ಒಂದೇ ಭಾಷೆ ಇದ್ರೆ ಸಾಧ್ಯ, ಯಾಕೆ ವೈವಿಧ್ಯ ಭಾಷೆಗಳಲ್ಲಿ ಅನ್ನುವ ಕುರಿತು ಓಯಲ್ ನಾಗಪುರುಷನು ಬಹಳ ಒಂದು ವಿಮರ್ಶಾತ್ಮಕವಾದ ಲೇಖನವನ್ನು ಇಲ್ಲಿ ನಾವು ಮಟ್ಟಕ್ಕೆ ನಾವು ಇವತ್ತು ವಿಚಾರ ಮಾಡಬೇಕಾಗಿದೆ. ಕನ್ನಡದ ಭಾಷೆಯ ಸ್ಥಿತಿಗತಿಗಳು ಅಥವಾ ಯಾವುದೇ ಒಂದು ಪ್ರಾದೇಶಿಕ ಭಾಷೆ ಇರಬಹುದು ಅದರ ಉಳಿಯಲಿಕ್ಕೆ ಯಾಕೆ ಬೇಕು ಅನ್ನೋ ಯೋಚನೆಯನ್ನು ಅವರ ಜನರಲ್ಲಿ ನಾವು ಮಾಡಿಕೊಳ್ಳಬೇಕಾಗಿದೆ. ಎಷ್ಟು ಅಂಶಗಳನ್ನು ನಾವು ಗಮನಿಸಬಹುದು. ಧನ್ಯವಾದ.